ಮತ್ತೆ ಏನೇನ್ ಪ್ರೋಗ್ರಾಮ್ಸ್ ಇದೆ ಮತ್ತು ನಿಮ್ಮ ಮೂಲಕ ನೀವು ಮಹಿಳೆಯರಿಗೆ ಯಾವ ತರ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂತಿರ್ಬೇಕು ಅನ್ನೋದನ್ನ ಕೂಡ ಸ್ವಲ್ಪ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲು ಶುರು ಮಾಡಿದ್ದು ಬರೀ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಗೋಸ್ಕರ ಅಂತ ಹೇಳಿ, ಆ ನಂತರ ಬೇರೆ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರಗಳಿಗೆ ನಾವು ತಿಳುವಳಿಕೆ ಕೊಡೋ ವಿಚಾರ ಹೇಳ್ತೀವಿ. ಈಗ ಕೂದಲು ಉದ್ರಿ ಹೋಗುತ್ತೆ, ನಾವು ನಮ್ಮ ವಯಸ್ಸಿನಲ್ಲಿ ಕೂದಲು ಉದ್ರೆ ಪರವಾಗಿಲ್ಲ, ಒಂದು ಸ್ಕಾರ್ ಕೊಟ್ಕೊಂಡು ಓಡಾಡ್ತೀವಿ. ಚಿಕ್ಕ ವಯಸ್ಸಿನವ್ರಿಗೆ ಅವ್ರಿಗೆ ವಿಗ್ ಬೇಕಾಗ್ತದೆ, ವಿಗ್ ಎಲ್ಲಿ ಸಿಗುತ್ತೆ ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಆಮೇಲೆ ಪ್ರೊಸೆಸಿಸ್ ಅಂತ ಮಾಡ್ತಾರೆ, ಮೆಸಕ್ಟಮಿ ಆದಾಗ ಪೂರ್ತಿ ಬ್ರೆಸ್ಟ್ ತೆಗೆದಾಗ ಆರ್ಟಿಫಿಷಿಯಲ್ ಬ್ರೆಸ್ಟ್ ಹಾಕೋದನ್ನ ಪ್ರೊಸೆಸ್ ಇರುತ್ತೆ, ಅದು ಎಲ್ಲಿ ಸಿಗುತ್ತೆ ಎಷ್ಟು ಜನಕ್ಕೆ ಗೊತ್ತಿರಲ್ಲ, ಅದ್ರ ಕೂಡ ನಾವು ತಿಳಿವಳಿಕೆ ಕೊಡೋಕೆ ಇಷ್ಟಪಡ್ತೀವಿ. ಆಮೇಲೆ ನ್ಯೂಟ್ರಿಷನ್ ಬಗ್ಗೆ ಕೊಡೋಕೆ ಆಹಾರ ತಗೋಬೇಕು, ಹೌದು, ದಿನಚರಿ ಯಾವ ತರ ದಿನಚರಿ ಯಾವ ತರ ಇರಬೇಕು ಅದನ್ನ ಹೇಳಕ್ ನಾವು ಇಷ್ಟಪಡ್ತೀವಿ. ನಾವು ತಿಂಗಳಿಗೆ ಒಂದ್ಸರ್ತಿ ನಮ್ಮ ಹೆಚ್ ಜಿ ಹಾಸ್ಪಿಟಲ್ ಅಲ್ಲಿ ಈ ರೀತಿ ನಾವು ಮೀಟ್ ಮಾಡಿ ಬೇರೆ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲರನ್ನೂ ಕರೆದು ಇಂಟ್ರಾಕ್ಷನ್ ಮಾಡಿಕೊಂಡು ಅಂಡ್ ಅವರಿಗೆ ನಾವು ತಿಳುವಳಿಕೆ ಹೇಳೋ ಪ್ರಯತ್ನ ನಾವು ಮಾಡ್ತೀವಿ. ಆಮೇಲೆ ಅವ್ರಿಗೆ ಒಂದು ಮುಖ್ಯವಾಗಿ ಅವ್ರಿಗೆ ಮನೋಸ್ಥೈರ್ಯ ಕೊಡೋ ಧೈರ್ಯ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಈಗ ನೋಡಿ ಇಬ್ಬರು ಗಂಡ ಹೆಂಡತಿ ಅದೆರಡನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ, ಮನೋಸ್ಥೈರ್ಯ ಕೂಡ ಅವರಲ್ಲಿ ಇಲ್ಲ. ಹೌದು, ಆ ಮನೋಸ್ಥೈರ್ಯ ಕೊಡ್ಬೇಕು ಅಂದ್ರೆ ನಮ್ಮಂತವ್ರು ಕೊಡ್ಬೇಕು, ಸರ್ವೈವರ್ಸ್. ನೋಡಮ್ಮ, ನಾವು ಇದ್ ರೀತಿ ನಿಮ್ಮಂಗೆ ಏನ್ ಟ್ರೀಟ್ಮೆಂಟ್ ತಗೊಳ್ತಾರೆ, ನಿಮ್ಗೆ ಏನ್ ತೊಂದರೆ ಆಗ್ತದೆ ಅದೇ ರೀತಿ ತೊಂದ್ರೆ ನಾವು ಅನ್ಭವಿಸಿದ್ವಿ. ಇವಾಗ ನೋಡಿ ನಮ್ಮನ್ನ, ನಾವು ಮಾಡಕ್ ಸಾಧ್ಯ ಇದೆ, ಯೋಗ ಮಾಡಕ್ ಸಾಧ್ಯ ಇದೆ, ನಾಲ್ಕು ಜನರ ಜೊತೆ ಓಡಾಡಕ್ ಸಾಧ್ಯ ಇದೆ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಮತ್ತೆ ನಾಲ್ಕು ಜನರ ಜೊತೆ ಮಾತಾಡಕ್ಕೆ ಸಾಧ್ಯ ಇದೆ, ಇಂಟ್ರಾಕ್ಷನ್ ಮಾಡಕ್ ಸಾಧ್ಯ. ಈಗ ನಾವು ಎಜುಕೇಟೆಡ್ ಆಗಿಯೇ ಇಷ್ಟ ನಾವು ಮಾಡ್ತೀವಿ ಅಂತಲ್ಲ, ಅನ್ಎಜುಕೇಟೆಡ್ ಕೂಡ ನಾಲೆಜ್ ಬೇರೆ ಜನಕ್ಕೆ ಕೊಡಬಲ್ಲರು. ಮೇಡಮ್ ಹೇಳಿ, ಈ ತಾನೇ ಸ್ವತಃ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ನಾವೇನ್ ಹೇಳ್ತೀವಿ ಅದು ತುಂಬಾ ಮುಖ್ಯ ಅಲ್ವಾ? ಆ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಆದ್ರಿಂದ ನೀವೇ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸೆಲ್ಫ್ ಎಕ್ಸಾಮಿನೇಷನ್ ಅಂತಂದ್ರೆ ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು ಅಂತ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇರೋರು 34 ವರ್ಷದ ನಂತರ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಸ್ವತಃ ಮಹಿಳೆಯರು ತಮ್ಮ ಬ್ರೆಸ್ಟ್ ಅನ್ನು ತಾವೇ ಒತ್ತಿಟ್ಕೊಂಡು ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಅಂತಂದ್ರೆ ಬೇರೆ ಬೇರೆ ಪಾಯಿಂಟ್ಸ್ ಅನ್ನ ಟಚ್ ಮಾಡಿ, ಚಿಕ್ಕ ಚಿಕ್ಕ ಗಡ್ಡೆಗಳು ಬಂದಿವ್ಯಾ, ನೋವಿದ್ಯಾ, ನೋವಿಲ್ಲದೆ ಇರುವಂತಹ ಗಡ್ಡೆಗಳೇನಾದ್ರೂ ಇದೆಯಾ, ಅದನ್ನ ಸರಿಯಾಗಿ ಅವರು ತಿಳ್ಕೊಬೇಕಾಗುತ್ತೆ. ಅದು ಹೇಗೆ ತಿಳ್ಕೊಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಎಲ್ಲಾ ಮಹಿಳೆಯರಿಗೂ ಹಾಲು ಗಡ್ಡೆಗಳು ಅಂತ ಇರ್ತವೆ, ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಆಗಿರೋ ಗಡ್ಡೆಗಳು ಇರ್ತವೆ. ಈ ರೀತಿ ಹಿಂಗ್ ಹಿಡ್ದಾಗ ಎಲ್ಲರಿಗೂ ಒಂದು ಗಡ್ಡೆ ಕಂಡೆ ಕಾಣ್ತದೆ ಸಾಮಾನ್ಯವಾಗಿ. ಆದ್ರೆ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಮಾಡ್ಬೇಕಾದ್ರೆ ಅಂಗೈ ಹಚ್ಕೋಬೇಕಾಗ್ತದೆ, ನಮ್ಮ ಸ್ತನಗಳಿಗೆ ಅಂಗೈ ಹಚ್ಕೊಂಡು ಅಂಗೈಯಿಂದ ನಾವು ಈ ರೀತಿ ಮಾಡ್ತಾ ಹೋದ್ರೆ ಕೈ ಎತ್ಕೊಂಡು ಅಥವಾ ಮಲ್ಕೊಂಡು ಕೈ ಮೇಲ್ ಮಾಡ್ಕೋಬೇಕಾಗ್ತದೆ, ಸ್ತನಗಳನ್ನ ಒತ್ಕೋಬೇಕಾಗ್ತದೆ. ಅಥವಾ ಮಿರರ್ ಮುಂದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡ ನಮ್ಮ ಸ್ತನಾನ ನಾವು ಈ ರೀತಿ ಒತ್ಕೊಳ್ತಾ ಇದ್ರೆ ಅದು ಖಂಡಿತವಾಗೂ ಫೀಲ್ ಆಗುತ್ತೆ. ಹೌದು, 40-50 ವರ್ಷದ ನಂತರದವ್ರಿಗೂ ಫೀಲ್ ಆಗುತ್ತೆ, 30 ವರ್ಷದ ನಂತರದವ್ರಿಗೂ ಫೀಲ್ ಆಗುತ್ತೆ. ಅದ್ರ 2 ತಿಂಗಳಿಗೋ 3 ತಿಂಗಳಿಗೋ ಅವಾಗ ಅವಾಗ ನಾವು ಅದ್ರ ಅಲರ್ಟ್ ಆಗಿರೋದು ಬಹಳ ಒಳ್ಳೇದು. ಅದ್ರ ಬಗ್ಗೆ ಸ್ವಲ್ಪ ಡೆಫಿನೆಟ್ಲಿ ಗಮನವಹಿಸೋದು ಒಳ್ಳೇದು. ಮತ್ತು ಸ್ತನದ ಆಕಾರ ಮತ್ತು ಗಾತ್ರದಲ್ಲಿ ಏನಾದ್ರೂ ಬದಲಾವಣೆಗಳು ಕಂಡು ಬಂದಲ್ಲಿ ಅಥವಾ ನಿಪ್ಪಲ್ನಿಂದ ಏನಾದ್ರೂ ಕೀವು ಅಥವಾ ಏನಾದ್ರು ಇದ್ರೆ, ಅಂತಹ ಯಾವ್ದಾದ್ರೂ ತಕ್ಷಣ ಸ್ರಾವ ಇದ್ರೆ ಅದನ್ನ ತಕ್ಷಣ ಅವರು ಯಾವುದೇ ರೀತಿ ಡಿಲೇ ಮಾಡದೆ ವೈದ್ಯರಿಗೆ ತೋರಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಕಂಡಿರೋ ಗಡ್ಡೆಗಳು ಎಲ್ಲ, ಸ್ತನ ಮುಟ್ಟಿದ ತಕ್ಷಣ ಕಾಣ್ತಿರೋ ನಮ್ ಕತ್ಕೊಂಡಿರೋ ಗಡ್ಡೆಗಳೆಲ್ಲವೂ ಕ್ಯಾನ್ಸರ್ ಆಗಕ್ ಸಾಧ್ಯವಿಲ್ಲ, ಮ್ಯಾಲಿಗ್ನೆನ್ಸಿ ಎಲ್ಲವೂ ಇರಲ್ಲ. ಅಲರ್ಟ್ ಆಗಿರ್ಬೇಕು, ನಿಧಾನ ಮಾಡಿಕೊಡ್ದು, ಎಷ್ಟು ಬೇಗ ಸಾಧ್ಯವೋ ಅಷ್ಟದ್ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಮ್ಗೆ ಸರ್ವೈವಲ್ ರೇಟ್ ತುಂಬಾನೇ ಜಾಸ್ತಿ. ಈಗ ಇವ್ರ ಕೇಸಲ್ಲಿ ಇವ್ರಿಗೆ ಏನೂ ವಿಷಯ ಗೊತ್ತಿಲ್ಲ, ತುಂಬಾ ಡಿಲೇ ಮಾಡಿದ್ರು, ತುಂಬಾ ಡಿಲೇ ಮಾಡಿ ಅದು ಒಡೆದು ಹೋಗೋರ್ಗೆ. ಬಟ್ ಇನ್ನೊಂದು ನನ್ನ ಕೇಸ್ ಹೇಳ್ಬೇಕು ಅಂತಂದ್ರೆ, 32 ವರ್ಷದ ಒಂದು ಹುಡುಗಿ, ಅವಳಿಗೂ ಅವಳ ತಾಯಿಗೆ ಕ್ಯಾನ್ಸರ್ ಆಗಿ 38 ವರ್ಷದ ಇದ್ದಾಗ್ಲೇನೆ ಸತ್ತೋಗಿರೋದು ಗೊತ್ತಿತ್ತು. ಆದ್ರೂ ಸಹ 32 ವರ್ಷ ಅವಳಿಗೆ, 3 ತಿಂಗಳು ಪ್ರೆಗ್ನೆನ್ಸಿ, ಗೊತ್ತಿದೆ ಅವಳಿಗೆ ಈ ತರ ಗಡ್ಡೆ ಕಾಣ್ತಾ ಇದೆ ಅಂತ, ಆಗ್ಲಿ ನೋಡೋಣ ಮಗು ಹುಟ್ಲಿ ಅಂತ ನಿಧಾನ ಮಾಡಿದ್ದು. ಆಗ ಮಗು ಹುಟ್ಟೋಕ್ ಮುಂಚೆನೆ ಕ್ಯಾನ್ಸರ್ ಅಂತ ಅವಳಿಗೆ ಕನ್ಫರ್ಮ್ ಆಗಿ ಆ ಮಗು ಹುಟ್ಟಿ ಒಂದು 6-7 ತಿಂಗಳ ಜೊತೆಗೆ ಶೀಸ್ ನೋ ಮೋರ್ ಎಜುಕೇಟೆಡ್ ಆಗಿ, ಒಂದು ಭಯಾನೋ ಅಥವಾ ಇಗ್ನೋರೆನ್ಸೋ ಏನೋ ಒಂದು ನೆಗ್ಲಿಜೆನ್ಸ್ ಆ ರೀತಿ ಹಾಕೊಡ್ದು ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಎಲ್ರಿಗೂ ಖಂಡಿತವಾಗೂ ನಾನು ಇದನ್ನ ಹೇಳ್ಬಯಸ್ತೀನಿ. ನೀವು ಭಯ ಪಡ್ಬೇಡಿ ಅಥವಾ ನಾಚ್ಕೊಂಡು ಡಾಕ್ಟರ್ ಹತ್ರ ಹೋಗದೆ ಇರಬೇಡ್ರಿ, ನೆಗ್ಲೆಕ್ಟ್ ಮಾಡ್ಬೇಡಿ ಅಂತೂ ಆ ಒಂದು ಸಮಸ್ಯೆಯಿಂದ ಹೊರಬನ್ನಿ, ಖಂಡಿತವಾಗೂ ಹೊರಗೆ ಬರ್ಬೋದು. ಓಕೆ, ಯಾವುದೇ ರೀತಿ ಭಯ ಇಲ್ಲದೆ ನಾವು ಮುಂದೆ ಹೋಗ್ಬೋದು.
ಪ್ರತಿಯೊಬ್ಬ ಮಹಿಳೆಯರು ಯಾರು ಈ ಪ್ರೋಗ್ರಾಮ್ ನೋಡ್ತಾ ಇರೋ ಪ್ರತಿಯೊಬ್ಬ ಮಹಿಳೆಯರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಭಯ ಇಲ್ಲದೆ ನಾಚಿಕೆ ಇಲ್ಲದೆ ಖಂಡಿತವಾಗೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದು ಗಡ್ಡನ್ನು ಕ್ಯಾನ್ಸರ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ಅಲರ್ಟ್ನೆಸ್ ಅಲ್ಲಿ ನಾವು ಇರ್ಬೇಕು. ಓಕೆ, ಈಗ ನೂರ್ ಭಾನು ಅವರಿಗೆ ಎರಡು ಮಾತು, ಅವರು ನಿಮ್ಗೆ ಕೆಲವೊಂದು ಎಕ್ಸಸೈಸ್ ಅನ್ನ ಹೇಳ್ಕೊಡ್ತಾರೆ, ಈಗ ಒಂದು ಎಕ್ಸಸೈಸ್ ಅನ್ನಾದ್ರೂ ನಿಮ್ಗೆ ಹೇಳ್ಕೊಡ್ಬೇಕು ಅಂತ, ಅದೊಂದು ಯೋಗದ ಒಂದು ಎಕ್ಸಸೈಸ್, ಅದನ್ನ ನೋಡಿ ಅದನ್ನ ನೀವು ಮಾಡೋ ಪ್ರಯತ್ನ ಮಾಡಿ, ನಿಮ್ಗೆ ಅದರಿಂದ ತುಂಬಾ ಇದು ಸಿಗುತ್ತೆ, ರಿಲೀಫ್ ಸಿಗುತ್ತೆ ಅಂತ ಮೇಡಮ್ ಹೇಳ್ತಿದ್ದಾರೆ, ಅದನ್ನ ನೋಡ್ತೀರಾ ಮೇಡಮ್? ಹಾಗೆ ಈಗ ಯಾವ ಎಕ್ಸಸೈಸ್ ತೋರಿಸ್ತೀರಾ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಇದಕ್ಕೆ ನಾವು ಕ್ಯಾಮೆಲ್ ಪೋಸ್ ಅಂತ ಹೇಳ್ತೀವಿ, ಉಷ್ಟ್ರಾಸನ ಅಂತ ಹೇಳ್ಬಿಟ್ಟು ಕೈಯನ್ನ ಹಿಂದಕ್ಕೆ ತಗೊಂಡೋಗಿ ಅದು ಬ್ರೆಸ್ಟ್ಗೆ ಸ್ಟ್ರೆಂತ್ ಕೊಡ್ತದೆ. ಇವನ್ ಕ್ಯಾನ್ಸರ್ ಇಲ್ಲದೆ ಇರೋರು ಕೂಡ, ಒಬೆಸಿಟಿ ಇರೋರು ಕೂಡ ಅದನ್ನ ಮಾಡಬಹುದು. ಕ್ಯಾನ್ಸರ್ ಬರ್ದಂಗೆ ತಡೆಯೋದಕ್ಕೂ ಸಾಧ್ಯತೆ ನಾವು ಅದರಲ್ಲಿ, ಡೆನ್ಸಿಟಿ ಡೆನ್ಸ್ ಬ್ರೆಸ್ಟ್ ಇರೋರು ಕೂಡ ಅದನ್ನ ಮಾಡಿದ್ರೆ ಬ್ರೆಸ್ಟ್ ಡೆನ್ಸಿಟಿ ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಶುರುವಿನಲ್ಲಿ ನಮಗೆ ಕೈ ಎತ್ತಕ್ಕಾಗಲ್ಲ ಮಾಡಲ್ಲ ಅಂತ ಅನಿಸುತ್ತೆ, ಬಟ್ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಮಾಡಕ್ ಸಾಧ್ಯ ಇದೆ. ಓಕೆ, ಖಂಡಿತವಾಗೂ ಮಾಡಕ್ ಸಾಧ್ಯ. ಮೇಡಮ್, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಕುಳಿತು ಸಾಕಷ್ಟು ಮಾಹಿತಿಯನ್ನ ನಮ್ಮೆಲ್ಲ ಮಹಿಳಾ ವೀಕ್ಷಕರಿಗಾಗಿ ಮತ್ತು ಅವ್ರ ಕುಟುಂಬದವರಿಗಾಗಿ ತಾವು ನೀಡಿದ್ರಿ. ಕ್ಯಾನ್ಸರ್ ಇದೆ ಅಂದ ತಕ್ಷಣ ಹೊರಗಡೆ ಬರೋದೇ ಜನರು ತುಂಬಾ ಕಷ್ಟದ ವಿಷಯ ಆಗಿರುವಾಗ, ಬಂದ ಕ್ಯಾನ್ಸರ್ ಅನ್ನ ಅದನ್ನ ಒಂದು ಸ್ವೀಕರಿಸಿ ಧೈರ್ಯದಿಂದ ಮುನ್ನುಗ್ಗಿ ಅದರಿಂದ ಹೊರಬಂದು ಅದರ ಕುರಿತಂತೆ ಮತ್ತೆ ಅವೇರ್ನೆಸ್ ಅನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಟ್ಸ್ ರಿಯಲಿ ಗ್ರೇಟ್. ವಿ ಥ್ಯಾಂಕ್ ಯು ಅಗೇನ್. ನಮಸ್ಕಾರ. ವೀಕ್ಷಕರೇ, ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿರುವ ನೂರ್ ಭಾನು ಅವರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ನಿಮ್ಮ ಧರ್ಮಪತ್ನಿಗೆ ಬೇಗ ಗುಣಮುಖವಾಗಲಿ, ಇನ್ನು ಎಲ್ಲ ಕಡೆಯೂ ನಿಮಗೆ ನೆರವು ಅರಿದು ಬರಲಿ ಅಂತ ನಾನು ನಿಮ್ಗೆ ಇಷ್ಟಪಡ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ನಿಮಗೆ